ನಾನು ಹರ್ಷಿತಾ ಕರ್ವಪ್ರ ಚಾನೆಲ್ಗೆ ಸ್ವಾಗತ. ಉತ್ತರ ಕನ್ನಡಕ್ಕೆ ವಲಯದ ನಿಗಮ ಮಂಡಳಿ ಸ್ಥಾನ ಕಾರವಾರ. ರಾಜ್ಯದ ಬಿಜೆಪಿ ಸರ್ಕಾರ ಇಂದು ಒಂದು ವರ್ಷ ಪೂರೈಸಿದ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ವರ್ಷದ ಸಾಧನೆ ಹೊತ್ತಲ್ಲಿ ರಾಜ್ಯದಲ್ಲಿ 24 ಮಂದಿಗೆ ನಿಗಮ ಮಂಡಳಿ ಸ್ಥಾನಕ್ಕೆ ನೇಮಕ ಮಾಡಿದ್ದಾರೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವೊಬ್ಬರಿಗೂ ನಿಗಮ ಮಂಡಳಿಯಲ್ಲಿ ಸ್ಥಾನ ನೀಡದೆ ಕೈಬಿಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಓರ್ವ ಸಚಿವರು ಸ್ಪೀಕರ್ ಸೇರಿ 4 ಮಂದಿ ಶಾಸಕರಿದ್ದಾರೆ. ಇನ್ನುಳಿದ 3 ಶಾಸಕರು ಸಹ ನಿಗಮ ಮಂಡಳಿ ಸ್ಥಾನಕ್ಕಾಗಿ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಆದರೆ ಇದೀಗ ನಿಗಮ ಮಂಡಳಿ ಕೈತಪ್ಪಿರೋದ್ರಿಂದ ಕೆಲವರಲ್ಲಿ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಓರ್ವ ಸಚಿವರು ಹಾಗೂ ಸ್ಪೀಕರ್ ಇರೋ ಹಿನ್ನೆಲೆಯಲ್ಲಿ ಸದ್ಯ ನಿಗಮ ಮಂಡಳಿಯಲ್ಲಿ ಸ್ಥಾನ ಕಲ್ಪಿಸಿಲ್ಲ ಎನ್ನಲಾಗಿದ್ದು ಮುಂದಿನ ದಿನದಲ್ಲಿ ಶಾಸಕರನ್ನ ಹೊರತುಪಡಿಸಿ ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದವರನ್ನ ಗುರುತಿಸಿ ನಿಗಮ ಮಂಡಳಿಯಲ್ಲಿ ಸ್ಥಾನ ನೀಡುವ ಸಾಧ್ಯತೆ ಇದೆ ಎನ್ನುವ ಬಗ್ಗೆ ಬಿಜೆಪಿ ವಲಯದಿಂದ ಕೇಳಿಬರುತ್ತಾ ಇದೆ. ಸೋಂಕಿತರನ್ನು ಕೇರ್ ಸೆಂಟರ್ಗೆ ಒಯ್ಯಲು ವಿರೋಧಿಸಿದ 70 ಮಂದಿಯ ವಿರುದ್ಧ ಕೇಸ್ ದಾಖಲು ಕಾರವಾರ. ರವಿವಾರ ನಗರದ ಕೋಣೆವಾಡದಲ್ಲಿ ಕೋವಿಡ್ ಸೋಂಕಿತರನ್ನು ಕೇರ್ ಸೆಂಟರ್ಗೆ ಕರೆದೊಯ್ಯಲು ಬಂದಿದ್ದ ಆರೋಗ್ಯ ಸಿಬ್ಬಂದಿಗಳಿಗೆ ಅಡ್ಡಿಪಡಿಸಿದಲ್ಲದೆ ಪ್ರತಿಭಟನೆ ನಡೆಸಿದ ಸ್ಥಳೀಯ ಸುಮಾರು 60-70 ಮಂದಿಯ ವಿರುದ್ಧ ಕಾರವಾರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಂದಾಯ ನಿರೀಕ್ಷಕರಾದ ಶ್ರೀಧರ್ ನಾಯ್ಕ್ ಅವರು ಈ ದೂರು ದಾಖಲಿಸಿದ್ದಾರೆ. ಕರೋನಾ ಕಾಯಿಲೆ ತೀವ್ರವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಕೋವಿಡ್ 19 ಹರಡುವುದನ್ನು ತಪ್ಪಿಸಲು ಪ್ರತಿ ರವಿವಾರದ ಲಾಕ್ಡೌನ್ ಜಾರಿ ಮಾಡಿದೆ. ಇದೇ ವೇಳೆ ನಗರದ ಕೆಬಿ ರಸ್ತೆಯಲ್ಲಿ ವಾಸವಿರುವ 5 ಮಂದಿಯಲ್ಲಿ ಕೋವಿಡ್ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಅವರನ್ನು ಕೋವಿಡ್ ಕೇಂದ್ರಕ್ಕೆ ರವಾನಿಸಲು ಪಿಪಿಇ ಕಿಟ್ಗಳನ್ನು ಧರಿಸಿ ತೆರಳಿದ್ದ ವೇಳೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸುಮಾರು 60-70 ಮಂದಿ ಗುಂಪಾಗಿ ಸೇರಿ ಯಾವುದೇ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಮಾಸ್ಕ್ ಧರಿಸದೆ ಪ್ರತಿಭಟನೆ ನಡೆಸಿ ಸೋಂಕಿತರನ್ನು ಕರೆದೊಯ್ಯಲು ವಿರೋಧಿಸಿದ್ದಾರೆ. ಲಾಕ್ಡೌನ್ ಉಲ್ಲಂಘಿಸಿ ಗಲಾಟೆ ಮಾಡಿ ಮಾರಣಾಂತಿಕ ರೋಗವನ್ನು ಹರಡುವ ಕೃತ್ಯ ಎಸಗಿರುವ ಇವರ ವಿರುದ್ಧ ಕ್ರಮ ವಹಿಸುವಂತೆ ದೂರಿನಲ್ಲಿ ತಿಳಿಸಲಾಗಿದೆ. ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ದರೋಡೆಗೆ ಸ್ಕೆಚ್ ಹಾಕಿದ್ದ ಹೊನ್ನಾವರದಲ್ಲಿ 4 ಬಂಧನ. ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ವಾಹನ ತಡೆದು ದರೋಡೆ ನಡೆಸಲು ಸ್ಕೆಚ್ ಹಾಕುತ್ತಿದ್ದ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರು ಅಬ್ದುಲ್ ಸಲಾಂ ಬ್ಯಾರಿ, ಅಬ್ದುಲ್ ರಶೀದ್, ಹಬೀವುಲ್ಲಾ ತನ್ವೀರ್ ತನ್ನು ಎಂಬಾತರಾಗಿದ್ದು ಫಯಾಜ್ ಪಕ್ರದಿ ಹಾಗೂ ಸಜ್ಜದ್ ಬಿದರ್ಕಟ್ಟೆ ಎನ್ನುವ ಇಬ್ಬರು ಪರಾರಿಯಾಗಿದ್ದು ತಪ್ಪಿಸಿಕೊಂಡ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಜಾಡು ಬೀಸಿದ್ದಾರೆ. ಬಂಧಿತ ಆರೋಪಿಗಳು ತಾಲೂಕಿನ ಮಂಕಿ ಬಳಿ ರಾತ್ರಿ ವೇಳೆ ವಾಹನ ತಡೆದು ದರೋಡೆ ಮಾಡಲು ಸ್ಕೆಚ್ ಹಾಕಿ ನಿಂತಿರುವ ವಿಷಯ ತಿಳಿದು ಪೊಲೀಸರು ದಾಳಿ ನಡೆಸಿದ್ದು, ದಾಳಿ ವೇಳೆ ದರೋಡೆಗೆ ಬಳಸಲು ತಂದಿದ್ದ ಚಾಕು, ಕಲ್ಲು, ದೊಣ್ಣೆ, ಖಾರದ ಪುಡಿ ಹಾಗೂ ಕಾರೊಂದನ್ನ ಜಪ್ತಿ ಮಾಡಿದ್ದು, ಈ ಸಂಬಂಧ ಮಂಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾದಿ ತಪ್ಪಿಸುತ್ತವೆ ನಾಮಫಲಕ. ಶಿರಸಿ ದಾರಿ ತೋರಿಸುವ ನಾಮಫಲಕಗಳೇ ದಿಕ್ಕು ತಪ್ಪಿಸಿದರೆ ಹೇಗೆ? ಇಂತಹ ಅವಾಂತರಕ್ಕೆ ನಗರದ ರಸ್ತೆಗಳು ಸಾಕ್ಷಿಯಾಗಿವೆ. ನಗರಾಡಳಿತದ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಗರಸಭೆಯ ನಗರೋತ್ಥಾನ ಯೋಜನೆಯಡಿ ನಗರದೆಲ್ಲೆಡೆ ಇತ್ತೀಚೆಗೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಹೊಸ ನಾಮಫಲಕಗಳನ್ನು ಅಳವಡಿಸಲಾಗುತ್ತಿದೆ. ಆದರೆ ಈ ಮಾರ್ಗಸೂಚಿಗಳೇ ಇದೀಗ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸುತ್ತಿವೆ. ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಬೇಜವಾಬ್ದಾರಿಯಿಂದ ಇಂಥ ಪ್ರಮಾದ ನಡೆದಿದ್ದು ಸಾರ್ವಜನಿಕ ತೆರಿಗೆ ಹಣ ವ್ಯರ್ಥವಾದಂತಾಗಿದೆ. ನಗರದ ಮರಾಠಿಕೊಪ್ಪ ವೃತ್ತ, ಗಣೇಶನಗರ, ರಾಮನಬೈಲ, ಭಾಸ್ಕರ ವೃತ್ತ, ಲಯನ್ಸ್ ವೃತ್ತ ಸೇರಿದಂತೆ ಬಹುತೇಕ ಕಡೆ ಅಳವಡಿಸಿದ ಫಲಕಗಳು ತಪ್ಪು ಮಾಹಿತಿ ನೀಡುತ್ತಿವೆ. ಗಣೇಶನಗರದಲ್ಲಿ ಅಳವಡಿಸಿದ ನಾಮ ಫಲಕದಲ್ಲಿ ಶಾಲೆ ಹಿಂದುಗಡೆ ಹೈಸ್ಕೂಲ್ ರಸ್ತೆ, ಶಾಲೆ ಹಿಂದುಗಡೆ ಚೌಡೇಶ್ವರಿ ದೇವಾಲಯಕ್ಕೆ ಹೋಗುವ ರಸ್ತೆ ಎಂದು ಬರೆಯಲಾಗಿದೆ. ಮರಾಠಿಕೊಪ್ಪ ವೃತ್ತಕ್ಕೆ ಮಾಸತಿ ವೃತ್ತ, ರೇಷನ್ ಅಂಗಡಿಗೆ ಹೋಗುವ ರಸ್ತೆ ಎಂಬ ಹೆಸರು ಬರೆಯಲಾಗಿದೆ. ಅಲ್ಲದೆ ರಾಮನಬೈಲ ಭಾಗದಲ್ಲಿ ಅಳವಡಿಸಿದ 20 ನಾಮ ಫಲಕಗಳಲ್ಲಿ ಬೇರೆ ಯಾವುದೇ ಕಾಲೋನಿಗಳ ಹೆಸರು ಹಾಕದೆ ಶ್ರೀರಾಮ ಕಾಲೋನಿ ಎಂದಷ್ಟೇ ನಮೂದಿಸಲಾಗಿದೆ. ಇಂತಹ ಗೊಂದಲ ಸೃಷ್ಟಿಸುವ ನಾಮ ಫಲಕಗಳು ನಗರದೆಲ್ಲೆಡೆ ರಾರಾರಿಸುತ್ತಿವೆ. 600 ನಾಮಫಲಕಗಳು. ನಗರೋತ್ಥಾನ ಕಾಮಗಾರಿ ಗುತ್ತಿಗೆದಾರರಿಗೆ ನಗರದ ಪ್ರಮುಖ ರಸ್ತೆ, ವೃತ್ತ, ಅಡ್ಡ ರಸ್ತೆಗಳಿಗೆ ನಾಮಫಲಕ ಅಳವಡಿಸುವ ಜವಾಬ್ದಾರಿ ನೀಡಲಾಗಿದೆ. 600 ನಾಮಫಲಕಗಳ ಜೋಡಣೆಗೆ ಅಂದಾಜು 50 ಲಕ್ಷ ರೂಪಾಯಿಗಳ ಗುತ್ತಿಗೆ ನೀಡಲಾಗಿದೆ. ಈಗಾಗಲೇ 400ಕ್ಕೂ ಹೆಚ್ಚು ಫಲಕಗಳ ಜೋಡಣೆಯಾಗಿದೆ. ಅವುಗಳಲ್ಲಿ ಅಂದಾಜು 300ಕ್ಕೂ ಹೆಚ್ಚು ನಾಮಫಲಕಗಳು ಜನರಿಗೆ ದಾರಿ ತಪ್ಪಿಸುತ್ತಿವೆ. ಮುಖ್ಯ ರಸ್ತೆಗೆ ಅಡ್ಡರಸ್ತೆ, ಅಡ್ಡರಸ್ತೆಗೆ ಮುಖ್ಯ ರಸ್ತೆ ಎಂದು ಬರೆದಿರುವುದು
ನಗೆಪಾಟಲಿಗೆ ಕಾರಣವಾಗಿದೆ. ಪ್ರಮಾದಕ್ಕೆ ಹೊಣೆಯಾರು? ಈ ಕುರಿತು ನಗರಸಭೆ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಅವರು ನಗರಸಭೆ ಸದಸ್ಯರು ಹಾಗೂ ಗುತ್ತಿಗೆದಾರರ ತಾಬಟ್ಟು ಮಾಡುತ್ತಾರೆ. ಆದರೆ ಗುತ್ತಿಗೆದಾರರು ನಾವು ನಗರಾಡಳಿತ ನೀಡಿದ ಮಾಹಿತಿಯನ್ನೇ ಆಧರಿಸಿ ಫಲಕ ಸಿದ್ಧಪಡಿಸಿದ್ದಾಗಿ ಸಂಜಾಯಿಸಿ ನೀಡುತ್ತಾರೆ. ಇನ್ನು ನಗರಸಭೆ ಸದಸ್ಯರು ನಗರದ ಮಾಹಿತಿಯನ್ನು ನಗರಸಭೆ ಅಧಿಕಾರಿಗಳು ತಿಳಿದಿರಬೇಕಿತ್ತು. ಜೊತೆಗೆ ಸದಸ್ಯರೆಲ್ಲರನ್ನು ಸಂಪರ್ಕಿಸಿ ಮಾಹಿತಿ ಪಡೆದು ಪರಿಶೀಲಿಸಿ ಗುತ್ತಿಗೆದಾರರಿಗೆ ನೀಡಬೇಕಿತ್ತು ಎಂಬ ಮಾತುಗಳು ಕೇಳಿ ಬಂದಿವೆ. ಒಟ್ಟಾರೆ ಈ ಪ್ರಮಾದಕ್ಕೆ ಯಾರು ಹೊಣೆ ಎಂಬಂತಾಗಿದೆ. ಭತ್ತದ ಬೆಳೆಗೆ ಅಟಕಾಯಿಸಿದ ಬೆಂಕಿ ಬಾಧೆ. ಶಿರಸಿ, ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಬೀಳದೇ ಇರುವುದರಿಂದಾಗಿ ತಾಲೂಕಿನ ಪೂರ್ವ ಭಾಗದ ಕಾಳಂಗಿ, ಸಂತೋಳಿ, ಕಿರವತ್ತಿ, ಹೆಬ್ಬತ್ತಿ ಹಾಗೂ ಇತರ ಗ್ರಾಮಗಳ ರೈತರು ಲಭ್ಯವಿರುವ ನೀರನ್ನು ಆಶ್ರಯಿಸಿ ಅಂದಾಜು 3000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ನಾಟಿ ಮಾಡಿದ್ದಾರೆ. ನಾಟಿ ಮಾಡಿದ ಭತ್ತದ ಗದ್ದೆಗಳು ಚಿಗುರೊಡೆದು ಬೆಳೆಯುವ ಹಂತದಲ್ಲೇ ಮಳೆ ಕೊರತೆಯಿಂದಾಗಿ ಬೆಂಕಿ ರೋಗಕ್ಕೆ ತುತ್ತಾಗಿವೆ. ನಿತ್ಯ 16 ಎಕರೆ ಪ್ರದೇಶಕ್ಕೆ ವಿಸ್ತರಿಸುವ ಬೆಂಕಿ ರೋಗ ನಿಯಂತ್ರಣಕ್ಕೆ ತರಲು ಸಾಧ್ಯವಾಗದೆ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ನಾಟಿ ಮಾಡಿದ ಗದ್ದೆಗಳ ಎಲೆಗಳ ಮೇಲೆ ಕಂದು ಬಣ್ಣದ ಶಂಕಾಕೃತಿ ಹಾಗೂ ವಜ್ರಾಕೃತಿ ಆಕಾರದ ಚುಕ್ಕಿಗಳು ಕಂಡುಬಂದಿವೆ. ರಾತ್ರಿ ವೇಳೆ ಕಡಿಮೆ ಉಷ್ಣಾಂಶ ಹಾಗೂ ಹೆಚ್ಚಿನ ತೇವಾಂಶದಿಂದ ರೋಗದ ತೀವ್ರತೆ ಹೆಚ್ಚಾಗಿ ಎಲೆಗಳ ಮೇಲೆ ಉಂಟಾದ ಕಂದು ಚುಕ್ಕಿಗಳು ಒಂದಕ್ಕೊಂದು ಸೇರಿ ಇಡೀ ಎಲೆ ಒಣಗಿ ಸುಟ್ಟಂತೆ ಕಾಣುತ್ತಿದೆ. ಮುಂದಿನ ದಿನಗಳಲ್ಲಿ ಸಸಿ ಬಲಿತಂತೆ ಗಂಡು ಬಾಧೆಗೆ ಒಳಗಾಗಿ ಗಣ್ಣಿನ ಮೇಲ್ಭಾಗ ಸಾಯುತ್ತದೆ. ಪ್ರಸ್ತುತ ಔಷಧ ಸಿಂಪಡಣೆ ಮಾಡಿದರೂ ರೋಗ ಉಲ್ಬಣಿಸುತ್ತಿದ್ದು ರೈತರು ಬೆಳೆ ಉಳಿಸಿಕೊಳ್ಳಲು ಶ್ರಮಿಸುತ್ತಿದ್ದಾರೆ. 48,000 ರೂಪಾಯಿಗೆ ಟಗರು ಮಾರಾಟ. ಸೊರಬ ತಾಲೂಕಿನ ಗುಡುವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಲ್ಲಂಬಿ ಗ್ರಾಮದಲ್ಲಿ ಟಗರೊಂದು 48,000 ರೂಪಾಯಿಗೆ ಮಾರಾಟವಾಗಿದೆ. ಕಲ್ಲಂಬಿ ಗ್ರಾಮದ ಅಡೆಮನೆ ತೋಪಪ್ಪ ಎಂಬುವವರು 1.5 ವರ್ಷದ ಹಿಂದೆ 3,000 ರೂಪಾಯಿ ಕೊಟ್ಟು ಖರೀದಿಸಿ ತಂದು ಸಾಕಿದ ಟಗರು ಬರೋಬ್ಬರಿ 48,000 ರೂಪಾಯಿಗೆ ಮಾರಾಟವಾಗಿರುವುದು ಆಶ್ಚರ್ಯ ಉಂಟು ಮಾಡಿದೆ. ಸಿದ್ದಾಪುರ ತಾಲೂಕಿನ ಅರೆಂದೂರ್ ಗ್ರಾಮದ ವ್ಯಕ್ತಿಯೊಬ್ಬರು ಬಕ್ರೀದ್ ಹಬ್ಬಕ್ಕಾಗಿ ಭಾರೀ ಬೆಲೆ ಕೊಟ್ಟು ಟಗರನ್ನು ಖರೀದಿಸಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆ ಸಮಸ್ಯೆಗೆ ಮುಕ್ತಿ. ಮುಂಡಗೋಡ, ನಮ್ಮ ಜಿಲ್ಲೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಸಮಸ್ಯೆ ಬಹಳ ದಿನದಿಂದ ಇದೆ. ಬಹಳ ರಾಜಕೀಯ ಮುಖಂಡರು ಆಶ್ವಾಸನೆ ನೀಡಿದ್ದಾರೆ, ಆದರೆ ಈವರೆಗೂ ಒಂದು ಕಾಯ್ದೆ ಕಾರ್ಯರೂಪಕ್ಕೆ ಬಂದಿಲ್ಲ. ಅರಣ್ಯ ಹಕ್ಕು ಕಾಯ್ದೆ ಮುಂದೆ ಏನು ಆಗಬೇಕು ಅದನ್ನು ನಾವು ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದು ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಹೇಳಿದರು. ಪಟ್ಟಣದ ಸಾಯಿ ಮಂದಿರದಲ್ಲಿ ಬಿಜೆಪಿ ತಾಲೂಕು ಘಟಕದ ವತಿಯಿಂದ ಭಾನುವಾರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ನಮ್ಮ ಜಿಲ್ಲೆಯಲ್ಲಿ ಬುಡಕಟ್ಟು ಜನಾಂಗದಲ್ಲಿ ವಾಲ್ಮೀಕಿ, ಸಿದ್ದಿ, ಮೇದಾರ ಸಮುದಾಯಗಳಿವೆ. ಬುಡಕಟ್ಟು ಸಮಾಜದಲ್ಲಿ ಬದುಕುವ 4 ಸಮುದಾಯಗಳಿದ್ದು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು. ಈ 4 ಪಂಗಡಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ ನಂತರ ಅನುದಾನ ಮತ್ತು ಮೀಸಲಾತಿ ಹೆಚ್ಚು ಮಾಡುವಂತೆ ಮನವಿ ಸಲ್ಲಿಸುತ್ತೇವೆ ಮತ್ತು ಈ ಬಗ್ಗೆ ಪರಿಷತ್ನಲ್ಲಿ ಮಾತನಾಡುತ್ತೇವೆ ಎಂದರು. ವನವಾಸಿ ಕಲ್ಯಾಣದಲ್ಲಿ ಸುಮಾರು 32 ವರ್ಷದಿಂದ ಸೇವೆ ಮಾಡುತ್ತಿದ್ದ ನನ್ನನ್ನು ಸರ್ಕಾರ ನಾಮನಿರ್ದೇಶನ ಮಾಡಿದೆ. ಸಚಿವರು ವಿಧಾನ ಪರಿಷತ್ ಸದಸ್ಯರಿಗೆ ಶಾಸಕರಂತೆ ಹೆಚ್ಚಿನ ಅನುದಾನ ಬರುವುದಿಲ್ಲ, ಬಂದಿರುವ ಅನುದಾನವನ್ನು ಉತ್ತಮವಾಗಿ ಸದ್ಬಳಕೆ ಮಾಡುತ್ತೇನೆ ಎಂದರು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.